ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಿದೆ. ಚೈತ್ರಾ ಕುಂದಾಪುರಗೆ ಸೇರಿದ ಕಾರು ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಸೀಸ್ ಆಗಿರುವಂತಹ ಸುದ್ದಿ ನಮಗೆ ಸಿಗ್ತಾ ಇದೆ. ಮುಧೋಳದ ಕಿರಣ್ ಎಂಬುವರ ಹತ್ತಿರ ಇದ್ದ ಕಿಯಾ ಕಂಪನಿಯ ಕಾರು ಈಗಾಗಲೇ ಸಿಸಿಬಿ ಪೊಲೀಸರು ಅದನ್ನ ಸೀಸ್ ಮಾಡಿದ್ದಾರೆ. ಅಸಕ್ಕೂ ಕಿರಣ್ ಯಾರು ಅಂತ ನಾವು ನೋಡೋದಾದ್ರೆ, ಕಿರಣ್ ಗಣಗಪ್ಪಗೋಳ್ ಅನ್ನುವಂತಹ ವ್ಯಕ್ತಿ. ಇವನು ಮುಧೋಳದಲ್ಲಿ ಸ್ವಂತ ಡ್ರೈವಿಂಗ್ ಸ್ಕೂಲ್ ಅನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ. ಸೊಲ್ಲಾಪುರದಿಂದ ಕಾರು ತೆಗೆದುಕೊಂಡು ಬರೋಕೆ ಹೇಳಿದ್ದ ಚೈತ್ರಾ ಕುಂದಾಪುರ ಈಗಾಗಲೇ ಆ ಕಾರನ್ನ ಸೊಲ್ಲಾಪುರದಿಂದ ಮುಧೋಳಕ್ಕೆ ತಂದಿದ್ರು. ಜೊತೆಗೆ ಚೈತ್ರಾ ಸಂಪರ್ಕದಲ್ಲಿದ್ರ ಅನ್ನುವಂತಹ ಸಂಶಯ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮುಧೋಳದಲ್ಲಿ ಸಿಸಿಬಿ ಪೊಲೀಸರಿಂದ ಕಾರು ಜಪ್ತಿ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿರುವಂತಹ ಕಿರಣ್ ಹತ್ರ ಇರುವಂತಹ ಕಿಯಾ ಸಂಸ್ಥೆಯ ಕಾರು. ಒಟ್ಟಾರೆ ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣದಲ್ಲಿ ಕಿರಣ್ ಕೈವಾಡ ಇದೆಯಾ ಎನ್ನುವ ಸಂಶಯ ಬರ್ತಿದೆ. ಈಗ ಸಿಸಿಬಿ ಪೊಲೀಸರು ಮತ್ತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ತಿಳಿದು ಬರ್ತಾ ಇದೆ. ನೀವು ಚಿತ್ರದಲ್ಲಿ ಗಮನಿಸಬಹುದು, ಕಿಯಾ ಸಂಸ್ಥೆಯ ಈ ಒಂದು ಕಾರು ಮುಧೋಳದಲ್ಲಿ ಜಪ್ತಿ ಆಗಿರುವಂಥದ್ದು. ಕಾರಣ, ಆ ಒಂದು ಕಾರು ಚೈತ್ರಾ ಕುಂದಾಪುರ್ಗೆ ಸೇರಿರುವಂತಹ ಕಾರು ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇದೆ. ಹಾಗಾಗಿ ಸಿಸಿಬಿ ಪೊಲೀಸರು ಆ ಒಂದು ಕಾರನ್ನು ಜಪ್ತಿ ಮಾಡಿ ತನಿಖೆಯನ್ನು ಮತ್ತೆ ಮುಂದುವರಿಸಿದ್ದಾರೆ.